ಮುಂಬೈನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು 377 ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವನ್ನು ಕಂಡಿತ್ತು. ಈ ಭರ್ಜರಿ ಗೆಲುವಿನೊಂದಿಗೆ ಟೀಂ ಇಂಡಿಯಾ ನ್ಯೂಜಿಲೆಂಡ್ ಎದುರು ನಡೆದಂತ ಎರಡು ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿಯನ್ನ 1-0 ಅಂತರದಲ್ಲಿ ಗೆದ್ದುಕೊಂಡಿದೆ. ಇನ್ನು ನ್ಯೂಜಿಲೆಂಡ್ ತಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಎದುರು ಒಂದು ಹೀನಾಯವಾದಂತಹ ಸೋಲನ್ನು ಕಂಡರೂ ಕೂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ಪರವಾಗಿ ಅಜಾಜ್ ಪಟೇಲ್ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿ ಎಲ್ಲರ ಗಮನವನ್ನು ಸೆಳೆದರು. ಅಜಾಜ್ ಪಟೇಲ್ ಮೊದಲ ಇನ್ನಿಂಗ್ಸ್ ಅಲ್ಲಿ 10 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ, ಎರಡನೇ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ಅನ್ನು ಪಡೆದುಕೊಂಡಿದ್ದರು. ಹೀಗೆ ಒಟ್ಟಾರೆಯಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ 14 ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟೀಂ ಇಂಡಿಯಾ ಎದುರು ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದುಕೊಂಡಂತಹ ಬೌಲರ್ ಎಂಬ ಹಿರಿಮೆಗೆ ಅಜಾಜ್ ಪಟೇಲ್ ಪಾತ್ರರಾಗಿದ್ದರು. ಹೀಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಜಾಜ್ ಪಟೇಲ್ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಅಜಾಜ್ ಪಟೇಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಮ್ಯಾನ್ ಆಫ್ ದಿ ಸೀರೀಸ್ ಇವೆರಡರ ಪ್ರಶಸ್ತಿಗಳಲ್ಲಿ ಒಂದಾದರೂ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಆದರೆ ಅಜಾಜ್ ಪಟೇಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯೂ ಸಿಗಲಿಲ್ಲ, ಜೊತೆಗೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯೂ ಸಿಗಲಿಲ್ಲ. ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪರವಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ಮಯಾಂಕ್ ಅಗರ್ವಾಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕರೆ. ನ್ಯೂಜಿಲೆಂಡ್ ಎದುರು ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾದ ಪರವಾಗಿ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ತೋರಿದಂತಹ ಆರ್ ಅಶ್ವಿನ್ಗೆ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಸಿಕ್ಕಿತು. ಇನ್ನು ಹೀಗೆ ತನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಸಿಗದಿದ್ದಕ್ಕೆ ಎಲ್ಲೋ ಒಂದು ಕಡೆ ಅಜಾಜ್ ಪಟೇಲ್ಗೆ ಸ್ವಲ್ಪ ಮಟ್ಟಿಗೆ ಬೇಸರವಿತ್ತು. ಆದರೆ ಟೀಂ ಇಂಡಿಯಾದ ಆಟಗಾರರು ಕೊಟ್ಟಂತಹ ಆ ಗಿಫ್ಟ್ ಅನ್ನು ನೋಡಿದ ಮೇಲೆ ಅಜಾಜ್ ಪಟೇಲ್ನ ಎಲ್ಲಾ ಬೇಸರವು ಕೂಡ ದೂರವಾಯಿತು ಅಂತಲೇ ಹೇಳಬಹುದಾಗಿದೆ. ಅಜಾಜ್ ಪಟೇಲ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ತೋರಿದಂತಹ ಒಂದು ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕಾಗಿ ಟೀಂ ಇಂಡಿಯಾದ ಆಟಗಾರರು ಟೀಂ ಇಂಡಿಯಾದ ಜರ್ಸಿಯ ಮೇಲೆ ತಮ್ಮ ಸಿಗ್ನೇಚರ್ ಅನ್ನು ಹಾಕಿ ಅಜಾಜ್ ಪಟೇಲ್ಗೆ ಗಿಫ್ಟ್ ಆಗಿ ನೀಡಿದರು. ಇದರ ಜೊತೆಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಪೂರ್ವವಾದಂತಹ ಸಾಧನೆ ಮಾಡಿದಂತಹ ಅಜಾಜ್ ಪಟೇಲ್ ಅವರನ್ನ ಸ್ವತಃ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ನ್ಯೂಜಿಲೆಂಡ್ ತಂಡದ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅಜಾಜ್ ಪಟೇಲ್ ಅವರನ್ನ ಅಭಿನಂದಿಸಿದ್ದರು. ಜೊತೆಗೆ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ರಾಹುಲ್ ಡ್ರಾವಿಡ್ ಕೂಡ ನ್ಯೂಜಿಲೆಂಡ್ ತಂಡದ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅಜಾಜ್ ಪಟೇಲ್ಗೆ ಕಂಗ್ರಾಸ್ ಹೇಳಿ ಬಂದಿದ್ದರು. ಹೀಗೆ ವಿರೋಧಿ ತಂಡದ ಆಟಗಾರನೊಬ್ಬ ಮಾಡಿದಂತಹ ಸಾಧನೆಯನ್ನು ಮೆಚ್ಚಿ ಟೀಂ ಇಂಡಿಯಾದ ಆಟಗಾರರು ವಿರೋಧಿ ತಂಡದ ಆಟಗಾರರನ್ನ ಪ್ರೋತ್ಸಾಹಿಸದ ರೀತಿಗೆ ಇದೀಗ ಕ್ರಿಕೆಟ್ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಟೀಂ ಇಂಡಿಯಾದ ಆಟಗಾರರು ಕೊಟ್ಟಂತಹ ಪ್ರೀತಿಯ ಗಿಫ್ಟ್ ಜೊತೆಗೆ ಟೀಂ ಇಂಡಿಯಾದ ಆಟಗಾರರು ಹುರಿದುಂಬಿಸಿದ ರೀತಿಯನ್ನು ನೋಡಿ ಅಜಾಜ್ ಪಟೇಲ್ ಕೂಡ ತುಂಬಾನೇ ಭಾವೋದ್ವೇಗಕ್ಕೆ ಒಳಗಾದರು. ಟೀಂ ಇಂಡಿಯಾದ ಆಟಗಾರರು ನನ್ನ ಸಾಧನೆಯನ್ನು ನೋಡಿ ಈ ರೀತಿಯಾಗಿ ನನ್ನನ್ನು ಹುರಿದುಂಬಿಸುತ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ, ನಿಜಕ್ಕೂ ಕೂಡ ಟೀಂ ಇಂಡಿಯಾದ ಆಟಗಾರರು ತುಂಬಾನೇ ಗ್ರೇಟ್ ಎಂಬ ಮಾತನ್ನ ಅಜಾಜ್ ಪಟೇಲ್ ಕೂಡ ಹೇಳಿದರು. ಇನ್ನು ಅಜಾಜ್ ಪಟೇಲ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ತೋರಿದಂತಹ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನಕ್ಕೆ ಅಜಾಜ್ ಪಟೇಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಮ್ಯಾನ್ ಆಫ್ ದಿ ಸೀರೀಸ್ ಇವೆರಡರಲ್ಲಿ ಯಾವುದಾದ್ರು ಒಂದು ಪ್ರಶಸ್ತಿ ಆದರೂ ಸಿಗಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.